बीजेपी सरकार महत्वाकांक्षी मतांतर निषेध कायदे इन्नू सह मुक्ति सिक्किल्ला। बीजेपी सरकार महत्वाकांक्षी कायदे इन्नू सह मुक्ति सिक्किल्ला। मतांतर निषेध कायदे मुक्ति तरातुरी बेळगावी अधिवेशन विधेयक सरकार मंडिसित्तु। एरडु अधिवेशन कळेदरू सह विधेयक अनुमोदनेयन्न पडेयोदक्के हिंदेटन्न हाक्ता इदे। विधेयन सभेयल्ली अंगीकारगोंडरू सह परिषत्नल्ली चर्चेगे इन्नू सह बीजेपि विचारवन्न कैगेत्तुकोळ्ता इल्ल। परिषत्नल्ली जेडीएस मत्ते पक्षेतर सदस्यरु कैकोडुवंत भीति इदे। परिषत्नल्ली 37 सदस्य बलद बीजेपिगे ओंदे ओंदु मतद कोरते इदे। पक्षेतर सदस्य लखन जारकिहोळी बीजेपिगे बेंबल सूचिसोदक्के ओंदु कडे हिंदेटन्न हाक्तिद्दारे। रमेश जारकिहोळिगे सचिव स्थानवन्न नीडिद्रे बीजेपिगे बेंबल कोड्तारा? हागाद्रे लखन ಹಾಗಾಗಿನೇ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಬಿಡ್ಲಿ ಅಂತ ಏನಾದರೂ ಕಾಯ್ತಿದ್ದಾರಾ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ। ತರಾತುರಿಯಲ್ಲೇ ಈ ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕವನ್ನ ಮಂಡಿಸಿತು ಸರ್ಕಾರ। ಆದರೆ ಎರಡು ಅಧಿವೇಶನ ಕಳೆದರೂ ಸಹ ವಿಧೇಯಕದ ಅನುಮೋದನೆ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ। ಅದಕ್ಕೆ ಪ್ರಮುಖವಾದಂತ ಕಾರಣ ಈ ಪರಿಷತ್ನಲ್ಲಿ ಜೆಡಿಎಸ್ ಮತ್ತೆ ಪಕ್ಷೇತರ ಸದಸ್ಯರು ಕೈಕೊಡ್ತಾರಾ ಅನ್ನುವಂತ ಭೀತಿ ಸಹ ಬಿಜೆಪಿ ಪಕ್ಷಕ್ಕಿದೆ। ಪರಿಷತ್ನಲ್ಲಿ 37 ಸದಸ್ಯ ಬಲದ ಬಿಜೆಪಿಗೆ ಒಂದೇ ಒಂದು ಮತದ ಕೊರತೆ ಇರೋದ್ರಿಂದಾಗಿ ಪಕ್ಷೇತರ ಸದಸ್ಯ ಲಕ್ಕನ್ ಜಾರಕಿಹೊಳಿ ಅವರು ಇಲ್ಲಿ ಬೆಂಬಲವನ್ನ ಸೂಚಿಸಿದ್ದೆ ಆದ್ರೆ ಜಯ ಸಿಗುತ್ತೆ ಬಿಜೆಪಿಗೆ। ಆದ್ರೆ ಅವರು ಬೆಂಬಲವನ್ನ ಕೊಡ್ತಾರೋ ಇಲ್ಲೋ ಅನ್ನುವಂತ ಗೊಂದಲ ಸಹ ಇದೆ। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ। ರಾಘವೇಂದ್ರ, ಮತಾಂತರ ನಿಷೇಧ ಕಾಯ್ದೆಗೆ ಇನ್ನೂ ಸಹ ಮುಕ್ತಿ ಸಿಗ್ತಾ ಇಲ್ಲ, ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಚರ್ಚೆಗೆ ಮುಂದಾಗ್ತಾ ಇಲ್ಲ ಬಿಜೆಪಿ, ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ। ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಈ ಬಗ್ಗೆ ಪ್ರಗತಿ ಏನಂದ್ರೆ ಮತಾಂತರ ಬಿಲ್ ಕಾಯ್ದೆ ಪಾಸ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಈಗ ಅರಸಾಹಸವನ್ನ ಪಡ್ತಾಟಕಂತ, ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಈ ಬಿಲ್ ಪಾಸ್ ಆಗಿತ್ತಕಂತದ್ದು, ಅದು ವಿಧಾನ ಪರಿಷತ್ನಲ್ಲಿ ಬಿಲ್ ಇನ್ನು ಪಾಸ್ ಆಗಿಲ್ಲ, ಜೊತೆಗೆ ಅಲ್ಲಿ ಚರ್ಚೆಗೂ ಸಹ ಬಂದಿಲ್ಲ। ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಇರತಕ್ಕಂತಹ ಸಂಖ್ಯಾಬಲ ಒಂದು ಮತ ಕಮ್ಮಿ ಇರತಕ್ಕಂತದ್ದು, ಆ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸನ್ನ ಮಾಡ್ತಾ ಇದೆ। ಇಲ್ಲಿ ಜೆಡಿಎಸ್ ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಏನಾದರೂ ಕೈಕೊಟ್ಟಿದ್ದೆ ಆದಲ್ಲಿ ಆ ಬಿಲ್ ಮಂಡನೆ ಆಗೋದು ತಪ್ಪುತ್ತೆ, ಜೊತೆಗೆ ಬಿದ್ದಾಗುತ್ತೆ। ಹೀಗಾಗಿ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕೊಂಡು ಎಲ್ಲವನ್ನೂ ಸಹ ಒಂದು ತಂತ್ರಗಾರಿಕೆಯ ಮುಖಾಂತರ ಬಿಜೆಪಿ ರೆಡಿ ಆಗ್ತಾ ಇರತಕ್ಕಂಥದ್ದು। ಹೀಗಾಗಿ ಈ ಬಾರಿಯೂ ಸಹ ಮತಾಂತರ ಬಿಲ್ ಕಾಯ್ದೆ ಅಂಗೀಕಾರ ಆಗುತ್ತೆ ಅನ್ನೋದೇ ಬಹುತೇಕ ಡೌಟ್ ಅಂತಲೂ ಸಹ ಹೇಳಲಾಗುತ್ತೆ। ಯಾಕಂದ್ರೆ ಬಿಜೆಪಿಗೆ ಇರ್ತಕ್ಕಂತಹ ಸಂಖ್ಯಾ ಬಲ ಒಂದು ಮತ ಕಮ್ಮಿ ಇರ್ತಕ್ಕಂಥದ್ದು ಬಿಲ್ ಪಾಸ್ ಆಗೋದಕ್ಕೆ, ಹೀಗಾಗಿ ಜೆಡಿಎಸ್ ಶಾಸಕರು ಕೈ ಕೊಡಬಹುದು, ಇಲ್ಲಾಂದ್ರೆ ಏನು ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂತಹ ಲಖನ್ ಜಾರಕಿಹೊಳಿ ಸಹ ಕೈ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿಗೆ ಇದೆ। ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಸಚಿವರನ್ನಾಗಿ ಮಾಡಬೇಕು, ಅದಕ್ಕೆ ಪಕ್ಷದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದು ಸಹ ಅವರ ಒಂದು ಒತ್ತಡವಾಗಿದೆ। ಹೀಗಾಗಿ ಲಖನ್ ಜಾರಕಿಹೊಳಿ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ। ಹೀಗಾಗಿ ಒಂದು ಪಕ್ಷ ಏನಾದರೂ ಮಂಡನೆ ಆಗಿದ್ದೆ ಆದಲ್ಲಿ ಅಲ್ಲಿ ಲಖನ್ ಜಾರಕಿಹೊಳಿ ಕೈಕೊಟ್ಟಿದ್ದೆ ಆದಲ್ಲಿ ಮತ್ತೆ ಮತಾಂತರ ಬಿಲ್ ಅಲ್ಲಿ ಬಿದ್ದೋಗುತ್ತೆ। ಹೀಗಾಗಿ ಎಲ್ಲವನ್ನು ಸಹ ಸರಿಪಡಿಸಿಕೊಂಡು ಲೆಕ್ಕಾಚಾರದ ಮೂಲಕ ಆ ಬಿಲ್ ಅನ್ನು ತರೋದಕ್ಕೆ ಬಿಜೆಪಿ ಕಸರತ್ತನ್ನು ಮಾಡ್ತಾ ಇರತಕ್ಕಂಥದ್ದು, ಹಾಗಾಗಿ ಈ ಬಾರಿನೂ ಸಹ ಆ ಬಿಲ್ ಅಂಗೀಕಾರ ಆಗೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು ಪ್ರಗತಿ। ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ।